ಪಾರ್ಸಲ್ ಏನ್ ಬಂದಿದೆ ಅಂತ ಹೇಳಿ ನೋಡೋಣ ಅಂತ ಗೊತ್ತಿಲ್ಲ ಹಂಗು ಕ್ಯೂರಿಯಸ್ ಬಾಳ ಬಾಳ ಕ್ಯೂರಿಯಾಸಿಟಿ ಐತಿ ಏನ್ ಬಂದಿರ್ಬೋದು ಕರೆಂಟ್ ಎಲ್ಲ ತೀರ್ ನೋಡಕತ್ತೀನಿ ಟಿವಿ ನೋಡ್ತೇನೆ ನಾನು ನಾನು ಜಾಸ್ತಿ ಅಂದ್ರೆ ಈ ಟೈಮಲ್ಲಿ ಟೈಮ್ ಮೂರೂರಿ ಆತ ಇದ ಮೂರು ಇಪ್ಪತ್ತಿನ ಆತ ಕ್ರೈಮ್ ಇರ್ತೈತಲ್ಲ ಶಾಂತಮ್ ಪಾಪಮ್ಮ ಅದನ್ನ ನೋಡ್ತೇನೆ ನಾನು ವೇಟ್ ಇಲ್ಲ ಏನೋ ಗೊಳ್ಳ ಗೊಳ್ಳ ಸೌಂಡ್ ಬರಾಗತ್ತೆ ಏನಂತ ಗೊತ್ತಿಲ್ಲ ನೋಡೋಣ ಅದೊಂಥರ ಬೆಂಡ್ ಆದಂಗ ಆಗ್ಬಿಟ್ಟೈತಿ ಎಷ್ಟ್ ಮಸ್ತ್ ಪ್ಯಾಕ್ ಮಾಡ್ಯಾರ ನೋಡ್ರಿ ಏನು ಕಾಯಿನ್ ತರ ಅದಾವ ಅದ್ರೊಳಗ ತೆಗಿ ಉಡೇ ಲಂಗ್ ತೆಕೈತ್ ಜಲ್ದಿ ತೆಗಿ ಉಡೇ ಲಂಗ್ ತೆಕೈತ್ ಮತ್ತ ನನ್ ಕ್ಯೂರಿಯಾಸಿಟಿ ಐತಿ ನಿಮ್ಗೂ ಸೀಟ್ ತರಬಾರ್ದಲ್ಲ ಜಾಸ್ತಿ ಕಾಯ ಸಿಗದ ಗೋಲ್ಡ್ ಕಾಯಿನ್ ತರ ಇಷ್ಟು ನೋಡ್ರಿ ಗೋಲ್ಡ್ ಕಾಯಿನ್ಸ್ ಅದಾವ ಏನಂತ ಮಹಾನವಮಿಗೆ ಯಾರಾದ್ರೂ ಕಳಿಸಿರ್ಬೋದಾ ಗೊತ್ತಿಲ್ಲ ಮಿಲ್ಕ್ ಚಾಕ್ಲೇಟ್ ಕಾಯಿನ್ ಚಾಕೋ ಕಾಯಿನ್ ಮಿಲ್ಕ್ ಚಾಕೋ ಕಾಯಿನ್ ಅವ ಯಾರು ಕಳಿಸಿರ್ಬೋದಪ್ಪ ಸ್ವೀಟ್ ಅವ ಏನ್ ಗೊತ್ತಿಲ್ಲ ತಿನ್ನುವುದ ಏನದ ಗೊತ್ತಿಲ್ಲ ಇಷ್ಟೊಂದು ದೊಡ್ಡ ನೋಡ್ತೀರೋ ಇದ್ರೊಳಗ ಒಂದ ಶಾರ್ಟ್ ವಿಡಿಯೋ ಮಾಡ್ತೇನೆ ಅಂದ್ರಿ ಮಿಲ್ಕ್ ಚಾಕೋ ಕಾಯಿನ್ ಇದು ನಿಮ್ ಫೋನ್ ಕ್ವಾಲಿಟಿ ಬರಂಗಿಲ್ಲ ಹಿಂಗಿಡಿ ಬಾಯ್ ಹಾಕಲ್ಲ ಜಲ್ದಿ ಜಲ್ದಿ ಹೊಡಿಯೋಕೈತಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಮ್ ನೋಡ್ರಿ ಮಹಾನವಮಿ ಆದ ನಂತರ ಬಂದ ನಮ್ಗಿದ ಗೋಲ್ಡ್ ಕಾಯಿನ್ ಒಂದ್ ಬಾಕ್ಸ್ ಗೋಲ್ಡ್ ಕಾಯಿನ್ ಬಂದತಿ ಯಾರ್ ಕಳಿಸ್ಯಾರ ಅಂತ ಗೊತ್ತಿಲ್ಲ ಇದ್ರದ ಪೂರ್ತಿ ಹುಡಿಯ ಬರ್ತೈತಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೀವ ವೇಟ್ ಮಾಡ್ರಿ ಯಾರ್ ಕಳಿಸ್ಯಾರ ಏನಂತ ನಾನು ಕನ್ಫರ್ಮ್ ಮಾಡ್ಕೊಂಡ ವ್ಲಾಗ್ನ ಮುಗಿಸ್ತೇನಿ ನನ್ಗ ಆಶ್ಚರ್ಯ ಆಗತೈತಿ ಒಂದ್ ಬಾಕ್ಸ್ ಗೋಲ್ಡ್ ಕಾಯಿನ್ ಇದನ್ನ ನೋಡ್ರಿ ಇಲ್ಲೇ ಎಷ್ಟ ಮಸ್ತ್ ಪ್ಯಾಕ್ ಮಾಡ್ಕೊಳ್ಸ್ಯಾರ ರಂಬಿಗ್ ಬಂದಿದ್ದ ನಾನು ತಗೊಂಬಂದೆ ನಮ್ಮ ಮನೆಯವ್ರ ಸಿಕ್ಕಾಪಟ್ಟಿ ಯಾರಪ್ಪ ಕಳಿಸಿರ್ಬೋದು ಅಂತ ನನ್ ಸೌಂಡ್ ಆಗತೈತಿ ಏನ್ ಇರ್ಬೋದು ನೋಡ್ರಿ ನೋಡ್ರಿ ಎಷ್ಟನ್ ಪ್ರೀತಿ ಮಾಡ್ತಾರಲ್ಲ ಕರಣ ಬಹಳ ಬಹಳ ಖುಷಿ ಆಕೈತಿ ನಿಮ್ಮ ಎಲ್ಲರ ಪ್ರೀತಿ ಸದಾ ಹೆಂಗಲ್ಲಿ ಪೂರ್ತಿ ಉಡೇ ನೋಡ್ರಿ ಶಾರ್ಟ್ ವಿಡಿಯೋ ಮಾಡೋದ ಹೆಂಗ ನೋಡ್ರಿ ಮೊಬೈಲ್ ಉದ್ದ
ಎಷ್ಟು ಮಸ್ತ್ ಅದ ನೋಡ್ರಿ, ಫಸ್ಟ್ ಟೈಮ್ ನಾನು ನಿಜವಾಗ್ಲು ನನ್ ಲೈಫ್ ಅಲ್ಲಿ ನೋಡಿದ್ರ ಫಸ್ಟ್ ಟೈಮ್ ಈ ತರ ಚಾಕ್ಲೇಟ್ ನಿಜವಾಗ್ಲು ಕರೆ ಬರ್ತೀನಿ ನೋಡ್ರಿ. ಒಂದ್ ತಿಂದ ಟೇಸ್ಟ್ ಮಾಡಿದ್ ನಮ್ಮ ಹುಡುಗರಿಗೆ ಇನ್ನು ಖುಷಿ ಪಡ್ತಿದ್ರ ಚಾಕ್ಲೇಟ್ ಪ್ರೀತಿಯಿಂದ ಕೊಡಾಗಡೆ ನನ್ ಸಬ್ಸ್ಕ್ರೈಬ್ ನನಗ ಪ್ರೀತಿಯಿಂದ ಕಳಿಸ್ಯಾರ. ನಾನ ಟ್ರೈ ಮಾಡ್ತೇನೆ ಯಾರು ಕಳಿಸ್ಯಾರ ಅಂತೇಳಿ ತಿಳ್ಕೊಳಕ, ಗೊತ್ತಾದ್ರೆ ನಾನು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತೆ ಅವ್ರ ಹೆಸರಿ ಕೆಲವ್ರು ಹೆಂಗಂದ್ರೆ ಹೆಸರು ನಾನು ಹೇಳ್ತೇನೆ ಅಂತಂದ್ರ ಬ್ಯಾಡ್ ಅಂತಾರ, ನನಗೂ ಅವ್ರ ಮನಸ್ಸಿಗೆ ಹರ್ಟ್ ಮಾಡಕ ಇಷ್ಟ ಇಲ್ಲ. ನನ್ ಜೀವನದಲ್ಲೇ ಫಸ್ಟ್ ಟೈಮ್ ಇವ್ರಿಗೆ ನಾನ ಈ ತರದ ಚಾಕ್ಲೇಟ್ ನೋಡಕತ್ತಿದ್ದು ಮತ್ತೆ ತಿನ್ನಕತ್ತಿದ್ದು. ನೀವಂತೀ ನಿಮ್ ಹುಡುಗರು ಇದ್ದಾವ ಓಪನ್ ಅದನ್ನ ಇದ್ರೊಳಗೆ ಚಾಕ್ಲೇಟ್ ಹೇಗಂತ ಅನ್ಕೊಂಡಿರ್ತಿಲ್ಲ, ಅವ್ರೇನೋ ಬಿಜಿ ಅದಾರೇನೋ, ಅವ್ರು ಯಾವಾಗ ಬರ್ತಾರೆ ನಮ್ಗೆ ಏನ್ ಇರ್ಬೋದು ಅಂತ ಕ್ಯೂರಿಯಾಸಿಟಿ ಬಾಳೆ ತಂಗ್ಲಿ. ಅವ್ರು ಇಲ್ದಾಗ ನಾವು ಓಪನ್ ಮಾಡಿದ್ವಿ ನೋಡ್ರಿ. ಫ್ರೆಂಡ್ಸ್ ನಾವು ಏನು ಚಾಕ್ಲೇಟ್ ತೋರಿಸಿದೀವಲ್ಲ, ನಂಗೆ ಕರೆನ ಗೊತ್ತಿದ್ದಕ್ಕಿಲ್ಲ, ನಾನು ನಿಜವಾಗ್ಲೂ ಗೋಲ್ಡ್ ಅಂತ ಅನ್ಕೊಂಡಿದ್ನಿ. ನಮ್ಮ ಮನೆಯವರು ಗೋಲ್ಡ್ ಅಂತ ಅನ್ಕೊಂಡಿದ್ರು. ಈ ಥರದ ಚಾಕ್ಲೇಟ್ ನಾನು ನೋಡಿಲ್ಲ, ಹಾಗಾಗಿ ನಾನು ಗೋಲ್ಡ್ ಕಾಯಿನ್ ಅಂತ ಹೇಳಿದ್ವಿ. ನನ್ನ ಮ್ಯಾಗ ಅವ್ರ ಎಷ್ಟಂದ್ರೆ ಒಂದು ಗೋಲ್ಡ್ಗಾಗಲಿ ಒಂದು ಸಿಲ್ವರ್ಗಾಗಲಿ ಏನು ಯಾವುದೋ ಒಂದು ವಸ್ತುಗೆ ಬೆಲೆ ಕಟ್ಬೋದಾದ್ರೆ ಅವರು ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿನ್ನೆ ಊರ್ಲಿಂದ ಬಂದಿದ್ದು ನನಗೆ ಮತ್ತೆ ಲಾಗ್ ಮಾಡೋಕೆ ಆಗಲಿಲ್ಲ. ಈಗ ಟೈಮ್ 11:30 ಆಗೈತಿ. ಈಗ ಬಿಡೇ ಶುರು ಮಾಡೇನಿ ನೋಡ್ರಿ. ನಾನು ಎಲ್ಲ ಕಡೆ ಮಳೆ ಭಾಳ ಅಂದ್ರೆ ಭಾಳ ಆಗತೈತಿ. ನಮ್ಮ ಕಡೆ ಈ ವರ್ಷ ಮಳೆನೂ ಇಲ್ಲ ಅಂತ ಹೇಳ್ಬೋದು, ಆಶ್ಚರ್ಯ ಆಗ್ಬೋದು ಕೆಲವರಿಗೆ. ಇನ್ನು ಬ್ಯಾಸ್ಗಿ ಟೈಮಲ್ಲಿ ಬೋರ್ ಇದ್ದವ್ರದ್ದಂತರೂ ಹಾರ್ಟ್ಬೀಟ್ ಹೊಡ್ಕೋತಿರ್ತದೆ ಅಂತಲೇ ಹೇಳ್ಬೋದು. ನಮ್ಮ ಏರಿಯಾ ಕಡೆ ಹೆಂಗಂತಂದ್ರೆ ನಮ್ಗೆ 1 ವರ್ಷ ಮಳೆಯಾಗೆ ಎಲ್ಲ ಲುಕ್ಸಾನ್ ಆದ್ರೂ ಪರವಾಗಿಲ್ಲ, ಮತ್ತು ಕಡೆ 4-5 ವರ್ಷ ಬದುಕ್ತೇವೆ ಅನ್ನೋ ಧೈರ್ಯ ಇರ್ತೈತಿ. ಯಾಕಂದರೆ ಇಲ್ಲಿ ನಮ್ಮೂರಿಗೆ ನೀರು ಅಂದ್ರೆ ಹೊಳೆ ಆಗಲಿ, ಒಂದು ಹಳ್ಳಾಗಲಿ, ಒಂದು ಕಾಲುವೆ ಅಂದ್ರೆ ಕಾಲುವೆ ಕಿನಾಲ್ ಕೌಲಿ ಅಂತಾರಲ್ಲ, ಇವು ಯಾವುದಾದ್ರೂ ಅನುಕೂಲ ಇತ್ತಂದ್ರೆ ನೀರು ಅಂದ್ರೆ ತೊಂದರೆ ಇದ್ದಿರಕಿಲ್ಲ. ಈಗ ನೋಡಿ ಎಷ್ಟೋ ಸಲ ಮಳೆಯಾಗಿ ಪ್ರವಾಹ ಆಗಿರ್ತೈತಿ ಎಲ್ಲ ಕಡೆ ಅಂದ್ರೆ ಹೊಳೆ ಸಾಲ ಇದ್ದ ಕಡೆ ಎಲ್ಲ. ಏನಕ್ಕ ಅಂದ್ರೆ ಊರುಗಳು ಮತ್ತು ಹೊಲ ಬೆಳೆ ಎಲ್ಲ ಹಾಳಾಕಿರ್ತಾವ. ಹಂಗೆ ಈಗ ನೀರು ಅಂದ್ರೆ ಈ ನೀರಿನ ವ್ಯವಸ್ಥೆ ಇಲ್ಲದೆ ಇರೋ ಭೂಮಿಗೆ ಮತ್ತು ಊರುಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ಈಗ ಪ್ರವಾಹ ಆಗೋದು ಕಡಿಮೆ ಆಕೈತಿ. ಕೆಲವೊಂದು ಕೌಲೀತಿ ಮಾಡಬೇಕು, ಯಾಕಂದ್ರೆ ಅಂಥ ಟೈಮಲ್ಲಾದರೂ ಈ ಕಡೆ ನಮ್ಮ ಕಡೆ ನೀರು ಬಿಟ್ರೆ ನಮ್ಮ ಬೋರಿನ ನೀರುಗಳು ಜಾಸ್ತಿ ಆಕ್ಕವ. ಈಗೆಲ್ಲ ನಾನು ನ್ಯೂಸಲ್ಲೆಲ್ಲ ನೋಡ್ತೀನಿಲ್ಲ, ಬೆಂಗಳೂರು ಆ ಕಡೆ ಈ ಕಡೆ ಎಲ್ಲ ಎಷ್ಟು ಮಳೆಯಾಗೆ ಹಾನಿ ಆಗತ್ತಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಹಾನಿ ಆಗತೈತಿ. ನಮ್ಮ ಕಡೆ ನೋಡ್ರಿ ಒಂದು ಹನಿ ಅಂದ್ರೆ ಒಂದು ಹನಿನೂ ಮಳೆ ಇಲ್ಲ. ನಮ್ಮ ಮನೆಯವ್ರು ಅದನ್ನೇ ಹೇಳಾಕತ್ತಿದ್ರಿ ಇವತ್ತು ಮುಂಜಾನಾಗ, ನಾವು ಈ ಹೊಲಕ್ಕೆ ಕಬ್ಬು ಹಚ್ಬೇಕಂತೇಳಿ ಅಂದ್ಕೊಂಡೇವಲ್ಲ, ಮಳೆ ಒಂದಿಲ್ಲ ಮತ್ತು ಇಲ್ಲಿ ಇದಕ್ಕೆ ಇದಕ್ಕೂ ಕಬ್ಬು ಹಚ್ಬೇಕಂತ ಅಂದ್ರೆ ಶ್ರೀಗಂಧ ಹಚ್ಬೇಕಂತ ಅಂದ್ಕೊಂಡೇವಿ. ನೋಡ್ಬೇಕು ಇದಕ್ಕೆ ಹಚ್ಚಿದ್ರೆ ಅದಕ್ಕೆ ಹಚ್ಚಂಗಿಲ್ಲ, ಅದಕ್ಕೆ ಹಚ್ಚಿದ್ರೆ ಇದಕ್ಕೆ ಹಚ್ಚಂಗಿಲ್ಲ. ಯಾಕಂದ್ರೆ ಬ್ಯಾಸ್ಗಿ ಟೈಮಲ್ಲೇ 3 ಅಥವಾ 4 ತಾಸು ಅಷ್ಟೇ ಕರೆಂಟ್ ಕೊಡ್ತಾರೆ, ಕರೆಂಟ್ನೂ ಸರಿಯಾಗಿ ಕೊಡಂಗಿಲ್ಲ. ಆ ಟೈಮಲ್ಲಿ ಎಷ್ಟು ಸಲ ತೆಗಿತಾರೆ ಅನ್ನೋದು ಗೊತ್ತಿರಂಗಿಲ್ಲ, ಅಲ್ಲಿ ಫಾಲ್ಟ್ ಆತ ಇಲ್ಲಿ ಅಂತೇಳಿ ಏನಾಗಿರ್ತೈತೇನೋ, ಅವಾಗ ಕರೆಂಟ್ನೂ ಸರಿಯಾಗಿರಂಗಿಲ್ಲ. ನಮ್ಮ ಹೊಲಗಳಿಗೆ ದಿನ ನೀರು ಬೇಕು, ದಿನ ನೀರು ಹಸಿದ್ರೆ ನಮ್ಮ ಭೂಮಿ ಹಳಸಂಗಿಲ್ಲ. ಹಳಸಂಗಿಲ್ಲ ಅಂತಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗಂಗಿಲ್ಲ, ಎಷ್ಟು ನೀರು ಹಾಸ್ತೇವಲ್ಲ ಅಷ್ಟೇ ಚಲೋ ಬರ್ತೈತಿ. ಏನು ಮಾಡೋದು ನೋಡ್ರಿ, ರೈತರಿಗೆ ಮಳೆ ಭಾಳ ಆದರೂ ಕಷ್ಟನ, ಮಳೆ ಕಡಿಮೆ ಆದರೂ ಕಷ್ಟನ. ಯಾಕಂದ್ರೆ ಮಳೆ ರಾಜ್ಯ ನಮ್ಮ ಕೈಯಾಗಿನೋ ಅಲ್ಲ, ದೇವ್ರ ಇಚ್ಛೆ ಏನಿರ್ತೈತಿ ಅದು ಆಗೋದಲ್ರಿ. ಈಗ ಮಳೆ ನಮ್ಗೆ ಬೇಕಂದಾಗ ಬರಂಗಿಲ್ಲ. ಈಗ ನೋಡಿ ಎಲ್ಲರಿಗೂ ಮಳೆ ಬೇಕು. ಈ ವರ್ಷ ಅಂತೂ ನಮ್ಮ ಕಡೆ ಇಲ್ಲಿ ನಮ್ಮ ಮನೆ ಹಿಂದೆ ಒಂದು ಹಳ್ಳ ಐತೆಲ್ಲ, ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಅದು ಹರಿದೇನು ಹೋಗಿಲ್ಲ, ಸ್ವಲ್ಪ ನೀರು ಬಂದಿದ್ದ. ಅದು 1 ವರ್ಷದಾಗ 1-2-3 ಸಲ ಅಂದ್ರೆ ಅದು ಹಳ್ಳ ಹರಿಯೋಂಗ ಮಳೆ ಆತಂದ್ರೆ ಎಲ್ಲ ರೈತರು ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮ ಬೋರಿನ ನೀರು ಜಾಸ್ತಿ ಆಕ್ಕವ. ಮಳೆ ಆದ್ರೆ ಅವು ಬೋರಿನ ಕುಣಿಗಳು ಏನಿರ್ತಾವಲ್ಲ ಅಲ್ಲಿ ನೀರು ಹೋಗಿ ಅಲ್ಲಿ ಜಲ ಜಾಸ್ತಿ ಆಗೋ ಚಾನ್ಸಸ್ ಇರ್ತಾವೆ. ನಮಗೆ ಇನ್ನೊಂದು ಪುಣ್ಯ ಏನಂತಂದ್ರೆ ಇಲ್ಲಿ
ಕೃಷಿ ರೈತರಲ್ಲಿ ದೊಡ್ಡ ದೊಡ್ಡ ಕಣಿವೆ ಇದಾವೆ. ಆ ಕಣಿವೆಯೊಳಗೆ ನೀರು ತುಂಬಿರ್ತಾವೆ. ಆ ನೀರಿನ ಮೂಲಕ ಇವು ನಮ್ಮ ಬೋರಿನ ನೀರುಗಳು ತಡೀತಾವ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಮ್ಮ ಸಮೀಪ ಆಕೈತಲ್ಲ ಹಂಗಾಗಿ ಸ್ವಲ್ಪ ಅಲ್ಲಿಕ್ಕೆಲ್ಲ ಸಮೀಪ ಇದ್ದದೂ ಇರಂಗಿಲ್ಲ. ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಿನಂತಂದ್ರೆ ದೇವರ ಆಶೀರ್ವಾದ ಐತೆ ಅಂತಲೇ ಹೇಳ್ಬೋದು ಆ ವಿಷಯದಾಗ. ಏನು ಮಾಡೋದು ನೋಡ್ರಿ, ರೈತರ ಜೀವನನ ಹಿಂಗೆ ಏನು ಮಾಡೋಕ್ಕಾಗಂಗಿಲ್ಲ. ರೈತರ ಸಮಸ್ಯೆ ಕೆಲವೊಂದು ಕಡೆ ಬಗೆಹರಿದ್ರೆ ಇನ್ನು ಕೆಲವೊಂದು ಕಡೆ ಬಗೆಹರಿಯಂಗಿಲ್ಲ. ಆದರೆ ಹಿಂಗೆ ನೀರುಗಳು ಇಲ್ಲದೆ ಇರೋ ಇದಕ್ಕೆ ಆಯಾ ಕ್ಷೇತ್ರದವರೆಲ್ಲ ನೀರಿನ ವ್ಯವಸ್ಥೆ ಮಾಡಬೇಕು. ಕೌಲಿ ಇರ್ತಿದ್ದಿಲ್ಲ, ಕೌಲಿನೂ ಆಗತ್ತದಂತ ಅದು ಆಗತ್ತೆ 2-3 ವರ್ಷ ಆತೇನೋ. ಯಾಕಂದ್ರೆ ಅವನು ಜಲ್ದಿ ಜಲ್ದಿ ಮಾಡೋಂಗಿಲ್ಲ, ಮಾಡೋರ್ನೂ ಅದು ಇದು ಅಂಥೇಳಿ ಅದಕ್ಕೆ ಎಷ್ಟು ಬಂದಿರ್ತೈತೆ ಎಷ್ಟಿಲ್ಲ ಅದರೊಳಗೆ ಯಾರ್ಯಾರಿಗೆ ಕೊಡಬೇಕೋ ಯಾರ್ಯಾರಿಗಿಲ್ಲೋ ಮಾಡಿಸೋರ್ದು ಅಷ್ಟೇ ಕಷ್ಟ ಇರ್ತೈತೆ. ನನಗೆ ಗೊತ್ತಿದ್ದಿರ್ಕಿಲ್ಲ, ನಾನು ಈ ಗ್ರಾಮ ಪಂಚಾಯತ್ ಸದಸ್ಯ ಆದಿಂದನೂ ಗೊತ್ತಾಗಿದೆ. ಅಯ್ಯಪ್ಪ ಇಷ್ಟೆಲ್ಲ ಕಟ್ಟಕೈತ ಅಂಥೇಳಿ ಗೌರ್ಮೆಂಟಿಂದ ಬರಬೇಕಾದ್ರೆ ಅವಕ್ಕೆ ಹಿಂಗೆ ಕೋಟಿಗಂಟ್ಲೆ ಬಂದ್ರೆ ಅದರೊಳಗೆ ಒಂದು 50% ಹೋಗ್ತೈತಂತಲೇ ಹೇಳ್ಬೋದು. ಅವರಿಗೆ ಇವರಿಗೆ ಕೊಟ್ಟು ಅದರೊಳಗೆ ಉಳಿದು ಇದ್ರೊಳಗೆ ಕೆಲಸ ಮಾಡಿಸ್ಬೇಕು. ನಾವು ಅಂತೀವಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಸಂಗಿಲ್ಲ ಅಂತೇಳಿ. ಯಾಕಂದ್ರೆ ಒಬ್ಬೊಬ್ರು ಸಿಗ್ನೇಚರ್ ಹಾಕ್ಬೇಕಾದ್ರೆ ಅಲ್ಲಿ ಲಂಚ ಕೊಡಲೇಬೇಕು. ನಾನು ಎಲ್ಲರೂ ಹಂಗೆ ಇರ್ತಾರಂತ ಹೇಳಂಗಿಲ್ಲ. ಈಗ ಜಗತ್ತನ್ನು ನಡೆಯೋದು ಲಂಚದ ಮ್ಯಾಗನ ನಡೆಯಕತ್ತೈತಿ. ನಾನು ಹೆಂಗಂತಂದ್ರೆ ಹಿಂಗೆ ರಾಜಕಾರಣಿ ಥರ ಮಾತಾಡಕತ್ತಿಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡಕತ್ತೆ ನಾನು. ಅಂದರೆ ಏನು ಇರ್ತೈತೆ ಅಂತೇಳಿ ಕೆಲವ್ರಿಗೆ ಏನು ಅನ್ನಿಸ್ತೈತಿ, ಅಯ್ಯೋ ಹಂಗೆ ಅಂದರೆ ಈಗ ಕೆಲಸ ಹತ್ತಿ ಮಾಡಿಸ್ತಿರ್ತಾರಲ್ಲ ಅಷ್ಟು ರೊಕ್ಕ ಬರ್ತೈತಿ ಇಷ್ಟು ರೊಕ್ಕ ಉಳಿತೈತಿ ಅಂತೇಳಿ ಉಳಿತಿರ್ಬೋದಾದ್ರೆ ಗೌರ್ಮೆಂಟ್ ರೂಲ್ಸ್ ನಾವು ಇಂಥದ್ದು ಸಿಮೆಂಟ್ ಹಾಕ್ಬೇಕು, ಇಂಥದ್ದು ಕಬ್ಬಿಣ ಹಾಕ್ಬೇಕು, ಇಂಥದ್ದು ಅದೇನೋ ಪ್ಲಾಸ್ಟಿಕ್ ಅದು ಏನಾದರೂ ಹಾಕಿ ಇಂಥದ್ದು ಹಾಕ್ಬೇಕು ಅನ್ನೋದು ರೂಲ್ಸ್ ಇರ್ತೈತಿ. ಮತ್ತು GST CST ಅದು ಇದು ಇಂಜಿನಿಯರ್ ಅದು ಇದು ಎಲ್ಲ ಹೋಗಿ ಅದರೊಳಗೆ ಉಳಿದು ಒಂದು ಅರ್ಧ ಮಾತ್ರ ಉಳಿತೈತಿ. ಅರ್ಧ ಅದರೊಳಗೆ ಪಾಪ ಕೆಲವೊಂದ್ಸಲ ಅಡ್ಡಾಡಿದ ಪೆಟ್ರೋಲ್ ಖರ್ಚು ಸಹಿತ ಆಗಂಗಿಲ್ಲ, ಆ ಥರ ಆಗಿಬಿಡ್ತೈತಿ. ಏನು ಮಾಡೋಕೆ ಹಂಗಿಲ್ಲ ನೋಡ್ರಿ, ನಮ್ಮ ಇಂಡಿಯಾ ಯಾವಾಗ ಉದ್ಧಾರ ಆಕೈತು, ಅದರೊಳಗೆ ನಮ್ಮ ಕರ್ನಾಟಕ ಯಾವಾಗ ಉದ್ಧಾರ ಆಕೈತೆ. ಈಗಂತೂ ನೋಡಿರಲ್ಲ, ನಾನು ಫಿಲ್ಮ್ ನೋಡಂಗಿಲ್ಲ, ಆದ್ರೆ ನ್ಯೂಸ್ ನೋಡ್ತಿರ್ತೇನೆ ಯಾವಾಗಲಾದರೂ. ಈಗ ನನ್ನ ಪರ್ಸ್ನಲಿ ನನಗೆ ಅನಿಸಿದ್ದು ನಮ್ಮ ಕರ್ನಾಟಕದಲ್ಲಿ ಹೊಟಕೆಚಿನ ಜನ ಜಾಸ್ತಿ ಇದಾರಂತಲೇ ಹೇಳ್ಬೋದು. ಇನ್ನೊಬ್ಬರ ಬೆಳವಣಿಗೆನ ಸಹಿಸ್ಕೊಳ್ಳದೆ ಇರೋರು ಜಾಸ್ತಿ ಇದ್ದಾರೆ. ಈಗೆಲ್ಲ ಫಿಲ್ಮ್ ಇದ್ರೊಳಗೆ ನೋಡಿದ್ರನ್ನ ಕನ್ನಡದವ್ರು ಕನ್ನಡದವ್ರನ್ನ ಬೆಳೆಸಂಗಿಲ್ಲ. ಏನು ಮಾಡೋದು, ನಾವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿದ್ರೆ ಒಂದು ಯೂಟ್ಯೂಬರ್ಸ್ ಆಗಲಿ, ಒಂದು ಸೆಲೆಬ್ರಿಟಿ ಅಂದ್ರೆ ಒಂದು ಸೀರಿಯಲ್ ಆಗಲಿ, ಒಂದು ಫಿಲ್ಮ್ ಆಗಲಿ, ಯಾವುದೋ ಒಂದು ಇದ್ರೊಳಗೆ ನೋಡಿದ್ರೂ ನಮ್ಗೆ ಆಶ್ಚರ್ಯ ಅನ್ನಿಸ್ತೈತಿ. ಅಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ, ಅಷ್ಟೊಂದು ಅಂದರೆ ಹಿಟ್ ಅಕ್ಕವು. ನಮ್ಮ ಕನ್ನಡದವ್ರ ಬೇರೆ ಭಾಷೆನ ಸಪೋರ್ಟ್ ಮಾಡ್ತಾರೆ, ನಮ್ಮ ಕನ್ನಡದವ್ರು ನಮ್ಮ ಕನ್ನಡನ ಸಪೋರ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ಇನ್ನೊಬ್ಬರು ಬೆಳೆದ್ರೆ ಅವ್ರನ್ನ ಯಾವಾಗ ಕಾಲು ಹಿಡಿದು ಜಗ್ಗಿ ಎಳೆದೋಗಿಡೋ ಅಂತಾರೆ. ಆ ಥರ ಜನ ಇದ್ದಾಗ ಏನು ಮಾಡೋದು, ಕೊರೋನಾ ಅಂತ ಕಾಯಿಲೆನೂ ಬರ್ಬೋದು, ಇದಕ್ಕಿಂತ ಘೋರವಾದ ಕಾಯಿಲೆನೂ ಬರ್ಬೋದು. ಯಾಕಂದ್ರೆ ಮನುಷ್ಯರ ಮನಸ್ಸುಗಳು ಚೇಂಜ್ ಆಗಿಬಿಟ್ಟಾವ. ಈಗ ಹೆಂಗಂತಂದ್ರೆ ಎಕ್ಸಾಂಪಲ್ ನಾನು ಬೇರೆ ಅಂತಲ್ಲ ನಮ್ಮನ್ನು ಅಂತ ನನ್ನನ್ನು ಅಂತ ಅನ್ಕೋಬೋದು. ಹೆಂಗಂದ್ರೆ ಮನುಷ್ಯತ್ವ ಅನ್ನೋದ ಮರ್ತು ಬಿಟ್ಟಿವೆ ಅಂತಲೇ ಹೇಳ್ಬೋದು. ಮೃಗಗಳಕ್ಕಿಂತ ಕೇವಲವಾಗಿ ನಡ್ಕೊಳಕತ್ತೀವಿ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಇದು ಏನೋ ವೇದ ಅಂತ ಹೇಳಕತ್ತಾರೆ ಅಂತ ಅನಿಸ್ಬೋದು. ಮನುಷ್ಯರು ಮನುಷ್ಯರಾಗಿ ಬದುಕಬೇಕು. ನಾವು ಸತ್ತ ಮ್ಯಾಗ ನಮ್ಮ ಜೊತೆ ಬರೋದು ಒಳ್ಳೆಯದು ಕೆಟ್ಟದ್ದು ಎಕ್ಸಾಂಪಲ್ ನೋಡಿ, ರುಕ್ಮಿಣಿ ಏನೋ ಒಂದು 4 ಮಂದಿಗೆ ಒಳ್ಳೇದು ಮಾಡಿದ್ರೆ ಅಯ್ಯೋ ರುಕ್ಮಿಣಿ ಚಲೋ ಇದ್ದಳು ಅಂತಾರೆ. ಅದನ್ನು ನಾನು 4 ಜನಕ್ಕೆ ಕೆಟ್ಟದ್ದು ಮಾಡಿದ ಅಯ್ಯೋ ಆಕೆ ಆ ಸಾಯಿಲ್ ಬಿಡ ಸತ್ತದ್ದು ಚಲೋ ಅದು ಭೂಮಿ ಭಾರ ಆಗಿದೆ ಅಂತ. ಈ ಥರ ನಾವು ಸತ್ತ ಮ್ಯಾಗ ನಾವು ಎಷ್ಟು ಹಣ ಸಂಪಾದನೆ ಮಾಡ್ತೀವೋ, ಆಸ್ತಿ ಸಂಪಾದನೆ ಮಾಡ್ತೀವೋ, ಅದು ಯಾವುದು ನಮ್ಮ ಜೊತೆ ಬರೋಂಗಿಲ್ಲ. ಒಳ್ಳೆಯದು ಕೆಟ್ಟದ್ದು ಮಾತ್ರ ಬರ್ತೈತಿ. ನಾನು ಹೇಳೋದಂದ ಇರೋದೊಂದು ಜೀವನ ಲೈಫ್ ನಮ್ಮ ಇಷ್ಟದಂತ ಬದುಕಬೇಕಾ, ಮತ್ತು ನಮಗೆ ಇನ್ನೊಬ್ರಿಗೆ ಸಹಾಯ ಮಾಡೋಕೆ ಆಕೈತೆ ಇಲ್ಲ ಗೊತ್ತಿಲ್ಲ. ಈ ಕೆಟ್ಟದಂತರೂ ಮಾಡಬಾರ್ದು, ಇದು ನನ್ನ ಅನಿಸಿಕೆ. ನಿಮಗೇನು ಅನ್ನಿಸ್ತಂತ ಹೇಳ್ರಿ. ನಮ್ಮ ಪಪ್ಪಿ ಆರಾಮ್ಸಿ ಮಲ್ಕೊಂಡೈತಿ. ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರೆ ಬೆಳ್ಳಿನ ತೋರಿಸಂಗಿಲ್ಲ ಅಂತೇಳಿ, ಅದು ಬೆಳ್ಳಿ ಕಳ್ಳಿ ಮನೆಯಾಗೆ ಇರೋಂಗಿಲ್ಲ, ಮನೆಯಾಗೆ ಇರೋಂಗಿಲ್ಲ. ಕರೆಕ್ಟ್ ಊಟ ಟೈಮಿಗೆ ಬಂದಿರ್ತಾ ಆವಾಗ ಶೂಟ್ ಮಾಡೋಕ್ಕೂ ಆಗಂಗಿಲ್ಲ ನನಗೆ. ಕೆಲವೊಂದ್ಸಲ ಊಟ ಹೊರಗೆ ಹಾಕಿರ್ತೀನಿ, ಇಲ್ಲಿ ಕೆಲವೊಂದ್ಸಲ ಹಗಲಿ ಇತ್ತು ಮನೆಯಾಗೆ ಇರೋಂಗಿಲ್ಲ, ಈಚೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ ಅದು ಇದು ಅಂತೇಳಿ ಹಂಗಾಗಿ ಹೆದರಿಕೆ ಆಗಿಬಿಡ್ತೈತೆ ನನಗೆ. ಕದನ್ ಹಾಕಿಬಿಟ್ಟಿರ್ತೀನಿ, ಮನೆಯಾಗೇ ಇರೋಂಗಿಲ್ಲ, ಹಂಗಾಗಿ ತೋರಿಸೋಕ್ಕಾಗಿಲ್ಲ. ಮತ್ತು ನನ್ನ ಕೊರಿಯರ್ ತೊಗೊಂಬನ್ನೆಲ್ಲ ಅದು ಏನು ಏನಿಲ್ಲ ಅಂಥೇಳಿ ನಾನು ಹೇಳಿದ್ನಿಲ್ಲ ಅಲ್ಲಿ, ನಾನು ಕೇಳಿದ್ನಿ ಚೆನ್ನೈದಿಂದ ಬಂದಿತ್ತು ಅಂತಂದ್ರೆ ಗೊತ್ತಿಲ್ಲ ನನಗೆ. ಆಮ್ಯಾಗ ನಿಮ್ಗೆ ನೆಕ್ಸ್ಟ್ ಲಾಗ್ ಬರ್ತೈತಿ. ನಾನು ಇನ್ನೊಂದು ತವ್ರ ಮನೆಗೆ ಹೋಗಿದ್ದೆ, ಒಂದು
ಖುಷಿ ಖುಷಿ ಅಂತಲೇ ಹೇಳ್ಬೇಕಾದ್ರೆ ನಂಗೆ ಸಾಕಷ್ಟು ಅಂದರೆ ಕೆಲವು ಸಬ್ಸ್ಕ್ರೈಬರ್ ನಂಗೆ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಲ್ಲೇ ಕಮೆಂಟ್ ಮಾಡಿ ಅಂದ್ರೆ ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೊಂಡಾರ ಒಂದು ವಿಡಿಯೋ ಮಾಡೋಕ್ಕೆ. ನಾನು ಆ ವಿಡಿಯೋ ಮಾಡ್ತೀನಿ. ಮತ್ತು ತವ್ರ ಮನೆಗೆ ಹೋದರೆ ಬೆಳ್ಳಿ ಬಂಗಾರ ಬಟ್ಟೆ ಅದು ಇದು ಅದು ಇದು ಅಂತೇಳಿ ತರೋದಂಥದ್ದು ಇರ್ತೈತಿ. ನಾನು ನಮ್ಮ ತವ್ರ ಮನೆಗೆ ಹೋಗಿ ಬೆಳ್ಳಿ ತೊಗೊಂಬಂದಿನಿ, ಬಂಗಾರ ತೊಗೊಂಬಂದಿನಿ, ಅಥವಾ ಅರ್ವಿ ತೊಗೊಂಬಂದೇನೆ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲೇ ಶೇರ್ ಮಾಡ್ಕೋತೀನಿ. ಇನ್ನು ಸಿಗಿ ಹುಣ್ಣಿವೆ ಎಲ್ಲ ಬಂದು ಎಲ್ಲ ವಿಡಿಯೋ ಸ್ವಲ್ಪ ನಿಮ್ಗೆ ಲೇಟಾಗಿ ಬರ್ಬೋದು. ವಿಡಿಯೋನ ನೋಡಿ ಲೈಕು ಶೇರು ಕಮೆಂಟ್ ಮಾಡಿರಿ. ನಾನು ಹೇಳಿದ್ನಲ್ಲ ಇದ್ರ ಬಗ್ಗೆ, ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಅದು ನಿಮ್ಮ ಅನಿಸಿಕೆನ ನೀವು ಹೇಳಿರ್ತೀನಿ, ನನ್ನ ಅನಿಸಿಕೆನ ನಾನು ಹೇಳ್ತೀನಿ. ನಿಮ್ಗೆ ಕೆಟ್ಟದನ್ನು ತಗೊಳ್ಳೋ ಅಂದ್ರೆ ನನ್ನಲ್ಲಿ ತಪ್ಪನ್ನು ಕಂಡುಹಿಡಿಯೋದು ಹೆಂಗೆ ನಿಮ್ಗೆ ಅನಿಸ್ತೈತೆ, ಹಂಗೆ ನೀವು ಕೆಟ್ಟದಾಗಿ ಮಾಡಿರೋ ಕಮೆಂಟ್ ಬಗ್ಗೆ ನನಗೆ ಮಾತಾಡೋವಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಕೊಳಚೆ ಮ್ಯಾಗ ಕಲ್ಚಲಿ ನನ್ನ ಮುಖಕ್ಕೆ ಸಿಡಿಸ್ಕೊಳ್ಳೋಲ್ಲ. ನಾನು ಅಂಥವ್ರ ಸವಾಸನ ಮಾಡೋಕ್ಕೆ ಹೋಗಂಗಿಲ್ಲ ಅಂತ ಹೇಳ್ತೇನೆ. ನಾನು ಕೆಲವ್ರಿಗೆ ಅನಿಸಿರ್ಬೋದು ಅಯ್ಯೋ ಸಬ್ಸ್ಕ್ರೈಬರ್ಸ್ಗೆ ಕೊಳಚೆ ಅಂತಾರೆ. ನಿಜವಾದ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗಳು ಹೆಂಗಂದ್ರೆ ಇನ್ನೊಬ್ಬರ ಮುಂದೆ ತಂದಿಡುವಂಥ ಕೆಲಸ ಯಾವತ್ತೂ ಮಾಡೋಂಗಿಲ್ಲ. ನಾನು ಒಂದು ಕಮೆಂಟ್ ಬಗ್ಗೆ ಮಾತಾಡ್ತೀನಿ, ಅದರ ಫ್ರೀ ಇದ್ದಾಗ ಮಾತಾಡ್ತೀನಿ. ಹಬ್ಬ ಗಿಬ್ಬ ಎಲ್ಲ ಮುಗಿಲಿ ಮುಗಿದ ನಂತರ ನಾನು ಮಾತಾಡ್ತೀನಿ. ಅದ್ರ ಸ್ವಲ್ಪ ಲೇಟ್ ಆಗ್ಬೋದು. ಇನ್ನೊಂದು ಏನು ಮಾಡಿರ್ತಾರೆ ಗೊತ್ತಾ, ನೆಗೆಟಿವ್ ಕಮೆಂಟ್ ಮಾಡೋರನ್ನ ಬೇಕಂತ ಸಬ್ಸ್ಕ್ರೈಬರ್ಗೆ ನೀನು ಮರ್ಯಾದೆ ಕೊಡೋಂಗಿಲ್ಲ, ಗೌರವ ಕೊಡೋಂಗಿಲ್ಲ ಅಂತೇಳಿ ಇರೋ ಸಬ್ಸ್ಕ್ರೈಬರ್ಸ್ನು ಕಳಿಬೇಕಂತನೂ ಪ್ಲ್ಯಾನ್ ಮಾಡಿರ್ತಾರೆ. ಅದನ್ನು ನನ್ನ ನಿಜವಾದ ಸಬ್ಸ್ಕ್ರೈಬರ್ ಅದನ್ನು ನೀವು ಏನೇ ಎಷ್ಟೋ ಪ್ರಯತ್ನ ಮಾಡಿದ್ರು ಅವ್ರ ಮನಸ್ಸನ್ನು ಅವ್ರ ಪ್ರೀತಿನ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ತೀನಿ ನಾನು. ಯಾಕಂದ್ರೆ ನಿಷ್ಕಲ್ಮಶವಿಲ್ಲದ ಪ್ರೀತಿನ ನನ್ನ ಮ್ಯಾಗ ತೋರಿಸ್ತಾರೆ. ನನ್ನ ತಾಯಿ ತಂದೆ ವಿಷಯದಲ್ಲಾಗಲಿ ಯಾವುದರಲ್ಲಾಗಲಿ ಎಲ್ಲದರಲ್ಲೂ ತೋರಿಸ್ತಾರೆ. ನಿಷ್ಕಲ್ಮಶವಾದ ಪ್ರೀತಿ ಎಲ್ಲಿ ಇರ್ತೈತಿ ನೋಡಿ, ಅಲ್ಲಿ ಯಾರು ಎಷ್ಟೇ ಕಡ್ಡಿ ಕೊಡೋದು ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿದ್ರು ಅವರು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮ್ಮಂಥ ಕಮೆಂಟಾಗ ಮತ್ತು ನಿಮ್ಮಂಥ ರಿಪ್ಲೈಕ ಅವ್ರು ನಂಗೆ ಪರ್ಸ್ನಲಾಗಿ ಸಮಾಧಾನ ಮಾಡ್ತಾರೆ. ಮತ್ತು ಕೆಲವರು ಅಲ್ಲಿ ಉತ್ತರ ಕೊಡೋರು ನಿಮ್ಗೆ ಕೊಟ್ಟಿರ್ತಾರೆ. ಅಷ್ಟು ಮಾತ್ರ ಹೇಳೋದು, ಮನುಷ್ಯರು ಮನುಷ್ಯರಾಗಿ ಬದುಕ್ರಿ, ಮನುಷ್ಯತ್ವನ ಮರ್ಯಾಕೆ ಹೋಗ್ಬೇಡ್ರಿ. ಅಷ್ಟು ಮಾತ್ರ ಹೇಳ್ತೀನಿ ನಾನು. ನಾನು ಮತ್ತೆ ನಾಳೆ ಲೋಗಲ್ ಪಿಟ್ಟಿಕ್ಕಿ ನಿಮ್ಮ ದೇಹಕ್ಕೆ ಬಂದು ಒಳಗೆ ಹೋದೆ. ಏನಾದರೂ ಇದರ ತಿಂತಾಳೆ ಇಲ್ಲ ಅಂದ್ರೆ ಇಲ್ಲ.